ಸ್ನೇಹಿತರೆ ನಮಸ್ಕಾರ. ಶಿಕ್ಷಕರು ಇರಲಿಲ್ಲ ಅಂದ್ರೆ ನಮ್ಮ ದೇಶ ಬೆಳಿತಾನೆ ಇರಲಿಲ್ವೇನೋ ಅಂತ ಅನ್ಸುತ್ತೆ. ನಮ್ಮ ದೇಶ ಯಾಕೆ ಯಾವುದೇ ದೇಶನೂ ಅಭಿವೃದ್ಧಿಯ ಪಥದತ್ತ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನುವಂಥದ್ದು ನನ್ನ ಒಂದು ಭಾವನೆ ಸ್ನೇಹಿತರೆ. ಸೊ ಹಾಗಾಗಿ ಈ ಶಿಕ್ಷಕರ ಬಗೆಗೆ ಇಂದಿನ ನನ್ನ ಮಾತುಗಳು ಸೀಮಿತವಾಗಿರುತ್ತೆ. ನನ್ನ ಒಂದು ಅನುಭವ ಜೊತೆಗೆ ಕೆಲವೊಂದು ಮಾಹಿತಿ ಜೊತೆಗೆ ನಾನೊಂದು ಟಿವಿ ಶೋ ಒಬ್ರು ಸಂಗಮೇಶನ್ ಅವ್ರ ಜೊತೆ ಗುರುಗಳ ಬಗ್ಗೆ ಮಾಡಿದಂತಹ ಕೆಲವೊಂದು ಸ್ಲೈಡ್ಸ್ ಇವಿಷ್ಟು ಈ ಕಾರ್ಯಕ್ರಮದ ಒಂದು ರೂಪರೇಷೆ ಅಂತ ನಿಮ್ಗೆ ಹೇಳ್ತಾ ನಾನು ಈ ಪ್ರೆಸೆಂಟೇಷನ್ ಅನ್ನ ಈಗ ಆರಂಭ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಈ ಕೆಲವೊಂದು ಪದಗಳನ್ನ ನೀವು ಗಮನಿಸ್ತಾ ಹೋಗ್ತಾ ಇದ್ರೆ ಈ ಒಂದು ವಾಕ್ಯವನ್ನ ನೋಡೋಣ. ಒನ್ ಬುಕ್, ಒನ್ ಪೆನ್, ಒನ್ ಚೈಲ್ಡ್ ಅಂಡ್ ಒನ್ ಟೀಚರ್ ಕ್ಯಾನ್ ಚೇಂಜ್ ದ ವರ್ಲ್ಡ್. ಎಷ್ಟು ಸಖತ್ತಾಗಿದೆ ಅಲ್ವಾ ಈ ಪದಗಳು, ತುಂಬಾ ಚೆನ್ನಾಗಿ ಗಮನಿಸಿ. ಒನ್ ಬುಕ್, ಒನ್ ಪೆನ್, ಒನ್ ಚೈಲ್ಡ್ ಅಂಡ್ ಒನ್ ಟೀಚರ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತ ಇದೆಲ್ಲ ತುಂಬಾ ಅದ್ಭುತವಾಗಿದೆ. ರವೀಂದ್ರನಾಥ್ ಟ್ಯಾಗೂರ್ ಹೇಳ್ತಾರೆ, ಒಬ್ಬ ಶಿಕ್ಷಕ ತಾನು ಕಲಿಯದೆ ಇನ್ನೊಬ್ಬರಿಗೆ ಕಲಿಸಲಾರ, ತಾನು ಉರಿಯದ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲಾರದು ಅಂತಾರೆ. ಎಷ್ಟು ಒಳ್ಳೆಯ ಮಾತಲ್ವಿ ಸ್ನೇಹಿತರೆ, ಇದು ನನ್ನ ಮಾತು. ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್. ಹೃದಯ ಮತ್ತು ಮೆದುಳಿನ ನಡುವೆ ನಮ್ಮ ಬಾಯಿ ಇದೆ. ಯಾವಾಗಲೂ ಹೃದಯದ ಭಾವನೆಗಳು, ಮೆದುಳಿನ ಚಿಂತನೆಗಳು ಇವೆರಡನ್ನೂ ನಾವು ಸೇರಿಸಿ ನಮ್ಮ ಬಾಯಿಯಲ್ಲಿ ಮಾತನಾಡಬೇಕು ಅನ್ನುವಂಥದ್ದು ನಾನು ತಿಳಿಸ್ತಾ ಇದ್ದೇನೆ. ಧ್ವನಿ ನೀ ನುಡಿಯ ದಣಿ. ನಾನು ಮೊನ್ನೆ ಸ್ಪೀಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಹೇಳಿದಾಗ ಕೂಡ ಒಂದು ಮಾತು ಹೇಳಿದ್ದೆ. ಧ್ವನಿ, ನಮ್ಮ ಧ್ವನಿ ಇದೆಯಲ್ಲ, ನಮ್ಮ ಧ್ವನಿ ಎಲ್ಲ ತುಂಬಾ ಚೆನ್ನಾಗಿರಬೇಕು ಅಂತ. ಈಗ ನೋಡಿ, ಯಾರೋ ಒಬ್ರು ಮೈಕ್ನ ಆನ್ ಮಾಡ್ಕೊಂಡ್ಬಿಟ್ರು, ಅದೇನಾಯ್ತು, ನನಗೆ ಸಣ್ಣ ಕಿರಿಕಿರಿ ಆಯ್ತು. ಈಗ ನಾವು ಈಗ ನಮ್ಮ ಟೀಚರ್ಸ್ಗೆ ಇನ್ನೆಷ್ಟು ತಲೆನೋವು ಬಂದಿರ್ಬೇಕು ನೋಡಿ, ಯೋಚನೆ ಮಾಡಿ. ನಮ್ಮ ಮಕ್ಕಳೇ ಕೂತ್ಕೊಳ್ಳಿ, ಮಕ್ಕಳೇ ಹೀಗ್ ಮಾತಾಡಬೇಡಿ, ಹಿಂಗ್ ಮಾಡಬೇಡಿ ಅಂತ ಹೇಳ್ಬೇಕು. ಸ್ನೇಹಿತರೆ ನಮ್ಮ ಹಾಗಾಗಿ ನೀವು ಗಮನಿಸಿ, ಈ ಈ ವಾಯ್ಸ್ ಇದೆಯಲ್ಲ, ವಾಯ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಒಂದು ಮಾತು ಹೇಳಿದೆ. ನಿನ್ನೆ ನಾವು ಬಸವಣ್ಣವರ ದಿನಾಚರಣೆಯನ್ನ ಆಚರಿಸ್ಕೊಂಡ್ವಿ. ಆದ್ರೆ ನಿನ್ನೆ ನಾನು ಮಾತನಾಡ್ಲಿಕ್ಕೆ ಆಗಿಲ್ಲದೆ ಇದ್ದಿದ್ರಿಂದ ನಾನು ಈ ಅರಿವಿನ ಮನೆ ಎನ್ನುವ ಚಲನಚಿತ್ರದಲ್ಲಿ ಬಸವಣ್ಣನವರ ಜೊತೆನೆ ಈ ಫಿಲಂನ ಮೋರ್ ದೆನ್ 50% ಕಾಣಿಸ್ಕೊಂಡಿದ್ದೀನಿ. ಈ ಚನ್ನ ಬಸವಣ್ಣನ ಪಾತ್ರವನ್ನ ಮೀಸೆಯನ್ನ ತೆಗೆಸಿ ನಾನು ಈ ಪಾತ್ರವನ್ನ ಮಾಡಿದ್ದೆ. ಒಂದ್ 2-3 ವರ್ಷದಿಂದ ಒಂದು ವಾರ ಅಲ್ಲಿ ಬಿಜಾಪುರದ ಒಂದು ಊರಿನಲ್ಲಿ ಶೂಟಿಂಗ್ ಆಗಿತ್ತು. ಅದನ್ನ ಸುಮ್ಮನೆ ನೆನೆಸ್ಕೊಳ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ಏನಂದ್ರೆ, ಆಕ್ಟಿಂಗ್ ಸ್ಕಿಲ್ಸು ಕೂಡ ಈ ಟೀಚರ್ ಕಲ್ತಿದ್ರೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಇದು ದಾದಾ ಪೀರ್ ಅವರ ಚಿತ್ರ. ಅವರು ಒಂದ್ ವೈಟ್ ಶೀಟ್ ತಗೊಳ್ಳೋವಷ್ಟು ಟೈಮ್ ಇರ್ಲಿಲ್ಲ, ಒಂದ್ ಡೈರಿ ಮೇಲೆ ಏನೋ ಒಂದ್ ಗೀಚಾಕ್ ಕಳಿಸ್ಬಿಟ್ರು. ಆದ್ರೂ ದಾದಾ ಪೀರ್ ಮನ್ಸ್ ಮಾಡಿದ್ರೆ ನೀವ್ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಸುಮ್ಮನೆ ಸಲಹೆ ಕೊಡಕ್ಕೆ ಈ ಚಿತ್ರ ತಗೊಂಡೆ. ಝೂಮ್ ನಮ್ಮ ಟ್ರೈನಿಂಗ್ ಗಳು ಈಗ ಏನ್ ನಿರಂತರವಾಗಿ ನಡೀತಾ ಇದೆ ಅದನ್ನ ತುಂಬಾ ಚೆನ್ನಾಗಿ ಇದೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಸುಮ್ಮನೆ ಜಸ್ಟ್ ಟು ರೆಕಗ್ನೈಸ್ ದಾದಾ ಪೀರ್ ಫಾರ್ ಹಿಸ್ ಸಪೋರ್ಟ್ ಈ ಚಿತ್ರ ಆಗ್ತಾ ಇದ್ದೇನೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ನಾನು 23ನೇ ತಾರೀಕಿಂದ ನಿರಂತರವಾಗಿ ಈಗ ಮೇ 2ನೇ ತಾರೀಕು ಈ ರೀತಿ ಪ್ರತಿ ದಿನ ಒಂದೊಂದು ವಿಷಯ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತು ಟೀಚರ್ ಬಗ್ಗೆ, ನಾಳೆ ಪೇರೆಂಟ್ ಬಗ್ಗೆ, ನಂತರ ಸ್ಟೂಡೆಂಟ್ ಬಗ್ಗೆ, ಆಮೇಲೆ ಕಪಲ್ ಬಗ್ಗೆ, ಆಮೇಲೆ ಟೈಮ್ ಬಗ್ಗೆ, ಆಮೇಲೆ ಟರ್ನಿಂಗ್ ಪಾಯಿಂಟ್ಸ್ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಅಂಡ್ ದೆನ್ ಯು ವಿಲ್ ನೋ ಥರ್ಡ್ ಮೇ ವಿಲ್ ಹ್ಯಾವ್ ದ ಟ್ರಾನ್ಸ್ಫಾರ್ಮೇಶನಲ್ ವರ್ಕ್ಶಾಪ್ ಆನ್ ಮೇ 3rd ಅನ್ನುವಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ವಾ ಸ್ನೇಹಿತರೆ. ಸ್ನೇಹಿತರೆ ಈಗ ಈ ಒಂದು ಮೀಟಿಂಗ್ನ
ಇಮೇಜ್ ನಮ್ಮ ಶರಣ ಶೆಟ್ಟಿ ಅವರು ಡಿಸೈನ್ ಮಾಡಿಕೊಟ್ಟಿರೋದನ್ನ ಇವತ್ತು ಬೆಳಿಗ್ಗೆ ಕಳಿಸಿದ್ರು, ಅದನ್ನ ನಿಮ್ಮ ಜೊತೆ ಸುಮ್ಮನೆ ಎಕ್ಸಿಬಿಟ್ ಮಾಡ್ತಾ ಇದ್ದಾನೆ. ಈ ಇಮೇಜ್ ನ ನಿಮ್ಮ ಹೆಚ್ಚು ಸ್ನೇಹಿತರಿಗೆ ತಿಳಿಸಿ ಹೆಚ್ಚಿನ ಜನ ಭಾಗವಹಿಸ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಓಕೆ, ಸೊ ನಾನು ವಿಡಿಯೋ ಟ್ರೆಷರ್ ಎಷ್ಟೊಂದು ಜನಕ್ಕೆ ಮರ್ತೋಗ್ತಾ ಇದೆ ಅನ್ಸುತ್ತೆ ಇದು. ಆಮೇಲೆ ನಾನು ಲಾಕ್ಡೌನ್ ಆದ್ಮೇಲೆ ಬೆಲೆ ಜಾಸ್ತಿ ಆಗ್ತದೆ, ಆದಷ್ಟು ಬೇಗ 299 ರೂಪಾಯಿಗಳಿಗೆ 12+ ವಿಡಿಯೋಸ್ ನ ವಿಡಿಯೋ ಟ್ರೆಷರ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ವರ್ಕ್ಶಾಪ್ ಆಗ್ಲಿ ಮತ್ತೆ ನಮ್ಮ ವಿಡಿಯೋ ಟ್ರೆಷರ್ ಆಗ್ಲಿ 3,000-5,000 ವರ್ತ್ ಇರುವಂತದ್ದು 299 ರೂಪಾಯಿಗೆ ಸಿಗ್ತಾ ಇದೆ. ಸ್ನೇಹಿತರೆ, ನಮ್ಮ ಟೀಚರು ಕೂಡ ಸ್ಮೈಲ್ ಮಾಡಬೇಕು, ಸ್ಟೂಡೆಂಟ್ಸ್ ಕೂಡ ಸ್ಮೈಲ್ ಮಾಡಬೇಕು, ಪ್ರಪಂಚದಲ್ಲಿ ಎಲ್ಲರೂ ನಗ್ನಗ್ತಾ ಇರಬೇಕು ಅಂದ್ರೆ ಸ್ಮೈಲ್ ಮಾಡ್ತಾ ಇರಬೇಕು ಅನ್ನೋದನ್ನ ಪ್ರಚಾರ ಮಾಡೋಕ್ಕೋಸ್ಕರನೇ ನಮ್ಮ ಟ್ರಾನ್ಸ್ಫರ್ಮೇಶನ್ ಟೀಮ್ ನಿಂದ ನಾವು ಟೆಲಿಗ್ರಾಮ್ ಆಪ್ ಅಲ್ಲಿ ಕಾಂಪಿಟೇಷನ್ ಅನೌನ್ಸ್ ಮಾಡಿದೀವಿ. ಈಗಾಗಲೇ ಎಷ್ಟೊಂದು ಜನ ಸ್ಮೈಲ್ ಮಾಡ್ತಾ ಇರೋದನ್ನ ಕಳಿಸಿದ್ದೀರಿ. ಮಂಜುನಾಥ್ ಅಂತೂ ಅವರು, ಅವ್ರ ಮಗ, ಅವ್ರ ಮಗಳು ಆಸ್ಟ್ರೇಲಿಯಲ್ಲಿ ಇರೋ ಮಗಳು, ಎಲ್ರದು ಫೋಟೋಗಳನ್ನ ಕಳಿಸಿದ್ದೀರಿ. ಕಳಿಸ್ತಾನೆ ಬನ್ನಿ, ಇನ್ನು ರೀಡಿಸೈನ್ ಮಾಡಿ, ರಿಫೈನ್ ಮಾಡಿ. ಓಕೆ, ಈ ಇಮೇಜ್ನು ಕೂಡ ನಾನು ಟೆಲಿಗ್ರಾಮ್ ಆಪ್ಗೆ ಆಗ್ತಾ ಇದ್ದೇನೆ. ಇದನ್ನು ಕೂಡ ನೀವು ಕಾಂಪಿಟೇಷನ್ ಡೀಟೇಲ್ಸ್ ಇರುವಂತದನ್ನ ಯು ಕ್ಯಾನ್ ಜಸ್ಟ್ ಶೇರ್. ಓಕೆ ಸ್ನೇಹಿತರೆ, 6:25 ಫೇಸ್ಬುಕ್ ಲೈವ್ ಅಲ್ಲಿ ಬರ್ತಾ ಇದ್ದೀನಿ, ಆದ್ರೆ ಹೆಚ್ಚಿನ ಜನ ಬರ್ತಾ ಇಲ್ಲ. ಹೆಚ್ಚಿನ ಜನ ಬಂದ್ರೆ ನಾನು May 3 ನಂತರ ಸ್ವಲ್ಪ ದಿನ ಮಾಡಬಹುದು, ಇಲ್ದಿದ್ರೆ May 3 ಕಮಿಟ್ ಆಗ್ಬಿಟ್ಟಿದೀನಿ, ಅಲ್ಲಿವರೆಗೂ ಮಾತ್ರ ಇರ್ತೇನೆ ನಿಮ್ ಜೊತೆ ಅಂತ ಹೇಳ್ತಾ ಇದ್ದಾನೆ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಎಲ್ಲರೂ ನನ್ನ 2 ಯೂಟ್ಯೂಬ್ ಚಾನೆಲ್ಗಳನ್ನ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ BMS ಕಾಲೇಜ್ಗೆ ವಿಸಿಟ್ ಮಾಡಿದ್ದೆ, ಅಲ್ಲಿಯ ಒಂದು ಹುಡುಗಿ ಈ ಹೋದ ವಾರ ನನಗೆ ಮೆಸೇಜ್ ಮಾಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಮಾತುಗಳು ಕೇಳಿದ ಮರುಕ್ಷಣವೇ ಮನದಲ್ಲಿ ಅವಿತು ಕೂತ ಧೈರ್ಯ, ಉತ್ಸಾಹ, ನಂಬಿಕೆ ಎಲ್ಲವೂ ಒಟ್ಟಿಗೆ ಸೇರುತ್ತವೆ. ನಾವು ಏನನ್ನು ಸಾಧನೆ ಮಾಡಬೇಕು ಎಂಬುದೇ ಅರಿಯದಿದ್ವಿ. ಹುಡುಕಿಕೊಂಡು ಹೋದವನಿಗೆ 1,000 ದಾರಿ ಕಾಣುವುದು ನಿಮ್ಮ ಮಾತು ಕೇಳಿದಾಗ ನಿಮ್ಮ ವಿಡಿಯೋ ನೋಡಕ್ಕೆ ತುಂಬಾ ಸಂತೋಷ ಆಗುತ್ತೆ ಅಂತ. ಲಕ್ಷ್ಮಿಗೆ ಹಾಗನ್ಸಿದೆ. ನೀವುಗಳು ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ ನಾವು 2-3 ವಿಡಿಯೋಗಳು ನೋಡ್ತಾ ಇರಿ. ಈಗ 1,388 ವಿಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ ಅನ್ನೋದನ್ನ ಹೇಳ್ತಾ 16,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದು ನನಗೆ 1,00,000 ಟಾರ್ಗೆಟ್ ಸಾಧ್ಯವಾದಷ್ಟು ಬೇಗ ರೀಚ್ ಆಗಬೇಕು. ನಿಮ್ಮ ಸಹಕಾರ ಅದಕ್ಕೆ ಬೇಕು. ನನ್ನ ವೆಬ್ಸೈಟ್ ಓಪನಿಂಗ್ ಪೇಜ್ ಹೇಗಿರುತ್ತೆ, ನನ್ನ ಪರಿಚಯ ಇರುತ್ತೆ, ಇನ್ನೊಂದು ಸ್ವಲ್ಪ ತಿಳ್ಕೋಬೇಕು ಅಂದ್ರೆ ನಮ್ಮ ವೆಬ್ಸೈಟ್ ಒಂದ್ಸರಿ ವಿಸಿಟ್ ಮಾಡಿ. ಅಷ್ಟೇ ಅಲ್ಲ, ನನ್ನ ಸೋಷಿಯಲ್ ಮೀಡಿಯಾನಲ್ಲಿ ಲಿಂಕ್ಡ್ಇನ್, ಟ್ವಿಟರ್, ಫೇಸ್ಬುಕ್ ಗ್ರೂಪ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್ ಎಲ್ಲ ಕಡೆ ಕನೆಕ್ಟ್ ಆಗ್ಬಹುದು. ಓಕೆ, ಇಫ್ ಯು ವಾಂಟ್ ಟು ಬಿಕಮ್ ಎ ಸ್ಪೀಕರ್, ಇಫ್ ಯು ವಾಂಟ್ ಟು ಬಿಕಮ್ ಎನ್ ಆಂಕರ್, ಇಫ್ ಯು ವಾಂಟ್ ಟು ಬಿಕಮ್ ಎ ಟ್ರೈನರ್, ಆರ್ ಇಫ್ ಯು ವಾಂಟ್ ಟು ಬಿ ಟ್ರಾನ್ಸ್ಫರ್ಮ್, ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ಮೀ ಅಂತ ಹೇಳ್ತಾ ನನ್ನ ದೂರವಾಣಿ ಸಂಖ್ಯೆ 9886081188. ಓಕೆ, ಸೊ ಇದಿಷ್ಟು ಮಾಹಿತಿ ನೀಡಿದೆ. ಈಗ ಬರೋಣ ಟೀಚರ್ಸ್. The one who teach, the one who taught us is teacher. Nammooru, Mandya Jillaya, Nagamangala Talukina, Bindiganavili Hobiliya, ye Nagati Halli. Ye andre Ali Sandrad Pakka Iro Nathiri Inta, Adra Artha. How a guru could change your life, anta ond article nodidde, sumne nimge helide. Guru manas madidre, ಯಾರೇ ಯಾವುದೇ ವ್ಯಕ್ತಿ ಅವರ ಸಂಪರ್ಕಕ್ಕೆ ಬಂದ್ರೆ ಬದಲಾಯಿಸೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಜೀವನದಲ್ಲಿ ಸಾಕಷ್ಟು ಉದಾಹರಣೆಗಳಿದೆ. ನಮ್ಮೂರು ಶಿಕ್ಷಕರ ಊರು, ನಮ್ಮೂರು ಟೀಚರ್ಸ್ ಊರು. ಇಡೀ ಮಂಡ್ಯ ಜಿಲ್ಲೆಯಲ್ಲಿನೇ ಹೆಚ್ಚು ಟೀಚರ್ಸ್ ಇರೋ ಊರು, ಆದ್ರೆ ನಮ್ಮ ಸುತ್ತಮುತ್ತಲಿನ ಕುಟುಂಬದವರು ಟೀಚರ್ಸ್ ಆಗಿರಲಿಲ್ಲ. ಟ್ರೈನರ್ ಅಂತಾಗಿದ್ರೆ ನಾನೊಬ್ಬನೇ ಈಗ ಸದ್ಯಕ್ಕೆ ಅಂತ ಹೇಳ್ತಾ ಇದ್ದೇನೆ. ನನಗೆ ಪಂಚ ಹಾಕೊಂಡು ಬಿಳಿ ಜುಬ್ಬ ಹಾಕೊಳ್ತಾ ಇದ್ದ ನಿಂಗೇಗೌಡರು ಜ್ಞಾಪಕ ಆಗ್ತಾ ಇದ್ದಾರೆ. ಅವ್ರು ನಮ್ಮೂರ್ ಪಕ್ಕದ ಹೆರಗ್ನಳ್ಳಿಯವರು. ಆ ನಿಂಗೇಗೌಡರು ಎಲ್ಲೋಗ್ಲಿ ನಮಸ್ಕಾರ ಸಾರ್ ಅಂತಿದ್ದೆ. ಅವರು ಈಗ ಮೋಸ್ಟ್ಲಿ ಇಲ್ಲ ಅಂತ ಅನ್ಸುತ್ತೆ. ನಾನು ಊರ್ಗೆ ಅವಾಗ ಅವಾಗ ಹೋದಾಗೆಲ್ಲ ನೋಡ್ತಾ ಇದ್ದೆ. ಆ ನಿಂಗೇಗೌಡರು ನನ್ನ ಕಣ್ಮುಂದೆ ಬರ್ತಾ ಇದ್ದಾರೆ ಸ್ನೇಹಿತರೆ. ನಾನು 5ನೇ ಕ್ಲಾಸಿಗೆ ಬೆಂಗಳೂರಿಗೆ ಬಂದಾಗ ಸರಸ್ವತಿ ವಿದ್ಯಾಮಂದಿರದಲ್ಲಿ ಮಕ್ಕಳೆಲ್ಲ ಹಳ್ಳಿ ಕಡೆಯವನು ಅಂತ ನನ್ನ ಆಡ್ಕೊಳ್ತಾ ಇದ್ರು. ನನ್ನ ಹಳ್ಳಿ ಭಾಷೆ ನೋಡಿ ಆಡ್ಕೊತಾ ಇದ್ರು. ಆಗ ಈ ಶಾರದಾ ಮೇಡಮ್ ಏನ್ ಹೇಳಿದ್ರು ಅಂತಂದ್ರೆ, ಜಯಪ್ರಕಾಶ್ ಡೋಂಟ್ ವರಿ, ನೀನೊಂದ್ ಕೆಲಸ ಮಾಡು, ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡ್ಬಿಡು, ಅವರೆಲ್ಲ ಬಾಯಿ ಮುಚ್ಕೋತಾರೆ ಅಂತ. ನಾನು ನೆಕ್ಸ್ಟ್ ಟೆಸ್ಟ್ ಅಲ್ಲೇ ಸೆಕೆಂಡ್ ರ್ಯಾಂಕ್ ಬಂದ್ಬಿಟ್ಟೆ, ಅವರೆಲ್ಲ ಬಾಯಿ ಮುಚ್ಕೊಂಡ್ಬಿಟ್ರು. ನನಗೆ ಆ ಶಾರದಮ್ಮನವರ ಮುಖ, ಅವರ ಮುಖದಲ್ಲಿದ್ದಂತಹ ಒಂದು ಬ್ಲ್ಯಾಕ್ ಡಾಟ್ ಇನ್ನು ನೆನಪಿದೆ ಸ್ನೇಹಿತರೆ. ಅವರು ನನ್ನ ಮನಸ್ಸನ್ನ ಗೆದ್ದಿದ್ರು. ಕಾಲೇಜಿನ ದಿನಗಳಲ್ಲಿ ವಿಜಯ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದ ಡಾಕ್ಟರ್ ಅತ್ರೆ ಬ್ಲ್ಯಾಕ್ ಬೆಲ್ಟ್ ಇನ್ ಕರಾಟೆ.
ಓಕೆ. ಆ ಕ್ಲಾಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ರಾಗಿ ಗುಡ್ಡದ ಹತ್ರ 2-3 ವರ್ಷ ಇವರಿಂದ ಕರಾಟೆ ಕಲಿತೆ ಸ್ನೇಹಿತರೆ. ನಾನು ತುಂಬಾ ಪೆಸಿಮಿಸ್ಟ್ ಆಗಿರ್ತಾ ಇದ್ದೆ. ಒಂಥರ ಯಾವಾಗ್ಲೂ ಒಂಥರ ನನ್ನ ಇಡೀ ಬಾಡಿನೇ ಹಿಂಗಿತ್ತು, ಗೂನ್ ತರ ಇತ್ತು. ಅದು ಸರಿಯೋಗಿದ್ದು ಕರಾಟೆ, ಯೋಗ ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿಂದ. ಅತ್ರೆ ಸರ್ ಒಂದು ಹೋದ ವರ್ಷ ಏನೋ ಸಿಕ್ಕಾಗ ನಾನು ಒಂದು ಫೋಟೋ ತಗೊಂಡಿದ್ದೆ. ಅವರು ಹೀಗಿದ್ದಾರೆ. ಯೋಗ ಕೂಡ ಈಗ ಪ್ರಾಕ್ಟೀಷನರ್ ಆಗಿದ್ದಾರೆ. ಆವಾಗ ಅವ್ರು ಕರಾಟೆ ಕಲಿಸ್ತಿದ್ರ ಒಂದೇನ್ ಗೊತ್ತಾಯ್ತು ಗೊತ್ತಾ, ಲಾಭ ಏನ್ ಗೊತ್ತಾ, ನಾನು ಯಾರು ಎಲ್ಲ ಪ್ರಪಂಚ ಕಂಡ್ರೆ ಎದುರುತ್ತಾ ಇದ್ನ, ಅವ್ರು ಒಂದಿನ ಹೇಳಿದ್ರು, ಜಪ್ಪಿ ನೀನ್ 10 ಜನ ಬಂದ್ರು ಹೊಡಿತೀಯ ಅಂತ. ಗೊತ್ತಿಲ್ದಂಗೆ ಏನೋ ಒಂಥರ ಧೈರ್ಯ. ಓಕೆ, ಯಾರೋ ಒಬ್ರಿಗೆ ಹೊಡೆದಿರೋದು ನನ್ನ ಲೈಫ್ ಅಲ್ಲಿ ಇದುವರೆಗೆ. ನನ್ಗೆ ಯಾರೋ ಅಟ್ಯಾಕ್ ಮಾಡಕ್ ಬಂದು ಒಬ್ಬೊಂಗ್ ಹೊಡೆದಿದ್ದೀನಿ ಹೊರತು ಇನ್ ಯಾರಿಗೂ ಬಳಸಿಲ್ಲ. ಯಾಕೆಂದ್ರೆ ನಾವು ಕಲಿತ ಜ್ಞಾನವನ್ನ ಸಂದರ್ಭ ಬಂದಾಗ ಮಾತ್ರ ಬಳಸ್ಬೇಕು ಅಂತ ಅತ್ರೆ ಅವ್ರು ಹೇಳಿದ್ರು. ಅತ್ರೆ ನಿಮ್ಗೂ ನಮಸ್ಕಾರ. ಸ್ನೇಹಿತರೆ, ಈ ಮಧ್ಯದಲ್ಲಿ ವೈಟ್ ಶರ್ಟ್ ಹಾಕೊಂಡಿದಾರಲ್ಲ ಡಾಕ್ಟರ್ ಶ್ರೀಕಂಠಯ್ಯ, ನಾನು ನೋಡಿದ ಅಪರೂಪದಲ್ಲಿನ ಅಪರೂಪದ ಗುರು ಇವರು. ನನ್ ಜೊತೆ ಇನ್ನೂ ಇದ್ದಾರೆ, ಈಗ ನಾಗರಭಾವಿನಲ್ಲೆಲ್ಲೂ ಇದ್ದಾರೆ. ನಾನು ಕೆ ಎಸ್ ಅಟೆಂಡ್ ಮಾಡ್ಬೇಕು ಅಂದ್ಬಿಟ್ಟು ಈ ಪ್ರತಿ ದಿನ ಈವ್ನಿಂಗ್ಸ್ ಅವ್ರೊಂದು ಸ್ಕೂಲಲ್ಲಿ ಕ್ಲಾಸ್ ಮಾಡ್ತಾ ಇದ್ರು, ಹೋಗ್ತಾ ಇದ್ದೆ. ಟೇಪ್ ರೆಕಾರ್ಡರ್ ನಲ್ಲಿ ಟೇಪ್ ಮಾಡ್ಕೋತಾ ಇದ್ದೆ ಅವರ ಪಾಠಗಳನ್ನ. ಹೆಚ್ಚು ಕೇಳಿ 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 ಕೇಳಿನೆ 2-3 ಸರಿ ನನ್ನ ಕೆ ಎಸ್ ಎಕ್ಸಾಮ್ ನಲ್ಲಿ ನಾನು ರಿಟರ್ನ್ ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬಿಟ್ಟಿದ್ದೆ. ಇಂಟರ್ವ್ಯೂ ನಲ್ಲಿ ಆಗ್ಲಿಲ್ಲ, ಅದು ಬೇರೆ ಕತೆ. ಬಟ್ ಆದ್ರೆ ಅವರೊಂದಂದ್ರು, ಜೆ ಪಿ ನೀನು ಎಂ ಎ ಇನ್ ಸೋಷಿಯಾಲಜಿ ಮಾಡಿದವ್ರಿಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದೀಯಾ, ನೀನ್ ಯಾಕೆ ಒಂದು ಎಂ ಎ ಅಂತ ತಗೋಬಾರ್ದು ಅಂತ. ಇರೋದು 2-3 ಡಿಗ್ರಿ ಈಗ ಸಾಕು ಬಿಡಿ ಸರ್, ನೀವು ಕಲ್ತಿದ್ದೀನಲ್ಲ ಡಿಗ್ರಿ ಕಟ್ಕೊಂಡು ಏನಾಗ್ಬೇಕು ಅಂದಿದ್ದೆ. ಅವಾಗ ಒಂಥರ ನಸು ನಕ್ಕಿದ್ರು ಡಾಕ್ಟರ್ ಕೆ ಶ್ರೀಕಂಠಯ್ಯನವರು. ಇನ್ನು ಜೆ ಸಿ ರವಿ ರೇಡೇಕರ್ ನನ್ನ ಮಾನಸಿಕ ತರಬೇತಿಯ ಗುರು. ರವಿ ರೇಡೇಕರ್ ಆಗಾಗ ನನ್ನ ಬೂಸ್ಟ್ ಮಾಡ್ತಾ ಇದ್ರು, ಮೋಟಿವೇಟ್ ಮಾಡ್ತಾ ಇದ್ರು. ಅವರ ಸುಖಿ ದಾಂಪತ್ಯ ಜೀವನ ಆಡಿಯೋ ನಮ್ ಜೊತೆ ಇನ್ನೂ ಇದೆ. ಅವ್ರಿಲ್ಲ, ಬೇಗನೆ ತೀರ್ಕೊಂಡ್ರು, ಆದ್ರೆ ಅವ್ರನ್ನ ಮರೀಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿನೇ ಪ್ರತಿ ವರ್ಷ ರವಿ ರೇಡೇಕರ್ ಅವಾರ್ಡ್ ಫಾರ್ ಟ್ರೈನಿಂಗ್ ಅಂತ ನಾವು 13 ವರ್ಷದಿಂದ ನಾಗಮ್ಮ ಫೌಂಡೇಶನ್ ಇಂದ ನೀಡ್ಕೊಂಡ್ ಬರ್ತಾ ಇದ್ದೇವೆ. September 3rd ಸಾಮಾನ್ಯವಾಗಿ ಈ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡ್ತೇವೆ. ಸ್ನೇಹಿತರೆ, ನಾನು ಈ ಒಂದು ಎಕ್ಸೆಲ್ ಗ್ರಾಜ್ಯುಯೇಷನ್ ಅಂತ ಜೆ ಸಿ ಸಂಸ್ಥೆಯಿಂದ ಅಮೆರಿಕನ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಡೋದು. ಅದಕ್ಕೆ ಪೈಲಟ್ ಟ್ರೈನರ್ ಆಗಿದ್ದವರು ಇವರು, ಹೈದರಾಬಾದ್ನ ಸುನಿಲ್ ಕುಮಾರ್. ನಾನು ನೋಡಿರುವಂತಹ, ಇದುವರೆಗೆ ನಾನು ನನ್ನ ಜೀವನದಲ್ಲಿ ನೋಡಿರುವಂತಹ ದ ಬೆಸ್ಟ್ ಟ್ರೈನರ್ ಅಂದ್ರೆ ಸುನಿಲ್ ಕುಮಾರ್. ಈಸ್ ಮೈ ಮೆಂಟರ್. ಈವನ್ ಕೆಲಸ ಬಿಡಬೇಕಾದ್ರು ಒಂದು ಬೆಂಗಳೂರಿನಲ್ಲಿ ಒಂದು ವರ್ಕ್ಶಾಪ್ ಗೆ ಬಂದಿದ್ರು, ನಾನು ಸುಮ್ಮನೆ ಶೇರ್ ಮಾಡ್ಕೊಂಡೆ, ಸರ್ ಕೆಲಸ ಬಿಟ್ಟು ನಾವು ಟ್ರೈನರ್ ಆಗ್ಬೋದು ಅಂತ. ಅವಾಗ ಒಂದು ಹೇಳಿದ್ರು, ಜಯಪ್ರಕಾಶ್ ಇಟ್ ಈಸ್ ಅನ್ಲೈಕ್ ಅನದರ್ ಪ್ರೊಫೆಷನ್ ಜಯಪ್ರಕಾಶ್, ಇಟ್ ಈಸ್ ಯು, ಇಟ್ ಈಸ್ ಯುವರ್ ಯುನಿಕ್ನೆಸ್ ದಟ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್. ಇಫ್ ಯು ಹ್ಯಾವ್ ದ ಕಾನ್ಫಿಡೆನ್ಸ್, ಯು ಹ್ಯಾವ್ ದ ಟ್ಯಾಲೆಂಟ್, ಯು ಕ್ಯಾನ್ ಅಂತ ಧೈರ್ಯವನ್ನ ತುಂಬಿದ್ರು ಈ ಸುನಿಲ್ ಕುಮಾರ್. ಕೆಲವು ತಿಂಗಳುಗಳ ಹಿಂದೆ ಇದೊಂದು ಪತ್ರಿಕೆನಲ್ಲಿ ಓದಿದ್ದೆ, ಜನ್ಮದಿನಕ್ಕೆ ಹೆಲಿಕಾಪ್ಟರ್, ರೋಲ್ಸ್ ರಾಯ್ಸ್ ನಲ್ಲಿ ಪ್ರಯಾಣ, ಗುರುವಿಗೆ ರಾಯಲ್ ಟ್ರೀಟ್. ದಾವಣಗೆರೆನಲ್ಲಿ ಬಾಪೂಜಿ ದಂತ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂತಹ ಕೆ ಸದಾಶಿವ ಶೆಟ್ಟಿ ಅವ್ರಿಗೆ, ಹಳೆ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಬೇರೆ ದೇಶದಲ್ಲಿ ಇದ್ರಂತೆ, ಎಲ್ಲ ಪ್ಲಾನ್ ಮಾಡ್ಕೊಂಡ್ರಂತೆ. ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಅವ್ರನ್ನ ದಾವಣಗೆರೆಯಿಂದ ಹೆಲಿಕಾಪ್ಟರ್ ಇಲ್ಲಿ ಕರ್ಕೊಂಬಂದು, ಇಲ್ಲಿಂದ ರೋಲ್ಸ್ ರಾಯ್ಸ್ ನಲ್ಲಿ ಒಂದು 5-star ಹೋಟೆಲ್ ಕರ್ಕೊಂಬಂದು, ಅಲ್ಲಿಂದ ಫಂಕ್ಷನ್ ಇರೋ ಜಾಗಕ್ಕೆ ಆ ರೋಲ್ಸ್ ರಾಯ್ಸ್ ಎಲ್ಲ ಕರ್ಕೊಂಡು ಹೋಗಿ ಅದ್ದೂರಿಯಾಗಿ ಎಲ್ಲ ಗೌರವ ಮಾಡಿದ್ರಂತೆ. ಹೆಂಗ ಅನ್ಸುತ್ತಲ್ಲ ಡಾಕ್ಟರ್ ರಾಧಾಕೃಷ್ಣನ್? ರಾಧಾಕೃಷ್ಣನ್ ಶಿಷ್ಯಂದರಾದವರು ಒಬ್ಬರನ್ನ ನಾನು ಟಿವಿಗೆ ಇಂಟರ್ವ್ಯೂ ಮಾಡಿದ್ದೆ. ಅವರು ಹೇಳ್ತಾ ಇದ್ರು, ಅವರು ರಿಟೈರ್ ಆದಾಗ ಮೈಸೂರಿನಲ್ಲಿ ಶಿಕ್ಷಕರಾಗಿದ್ದು, ಅವ್ರನ್ನ ಇಡೀ ಮೈಸೂರಿನ ಬೀದಿಗಳಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಹಗ್ಗನ ಎಳ್ಕೊಂಡು ಸಾಗಿದ್ರಂತೆ, ಕೂರಿಸ್ಕೊಂಡು ನಮ್ಮ ಹೆಸರು ಅಂತ. ಓಕೆ, ಸಿ ದಟ್ಸ್ ದ ಪ್ರೌಡ್ನೆಸ್, ಒಂಥರ ಟೀಚರ್ಸ್ ಸಿಗುವಂಥದ್ದು. ಅದಕ್ಕೆ ನಮ್ಮ ರಾಧಾಕೃಷ್ಣನ್ ಅವರ ಅಧ್ಯಕ್ಷ ಆದ್ಮೇಲೂ ಅವರ ದಿನಾಚರಣೆಯನ್ನ ಶಿಕ್ಷಕರ ದಿನಾಚರಣೆ ಅಂತ ನಾವು ಹೇಳ್ತೇವೆ. ನಾನು ಇಲ್ಲಿ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಈ ಗುರುವಿನ ಪಾತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡೋಣ. ಈ ಮಾತನ್ನ ಈಗಾಗಲೇ ಹೇಳಿದೆ, ನನ್ನ ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳಿರುವಂತಹ ಮಾತು. ಸೊ ಈ ಎಜುಕೇಷನ್, ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬರ ಬಾಳಿನಲ್ಲಿ ಪ್ರಭಾವವನ್ನ ಬೀರುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರೆ ಕಲ್ತವರು ಆ ಶಿಕ್ಷಣವನ್ನ ನಿರಂತರವಾಗಿ ಅವ್ರ ಲೈಫಲ್ಲಿ ಉಳಿಸ್ಕೊತಾರ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಓಕೆ,
ಆ ಪದವಿ ಪಡೆದಾಗ ಏನು ಅದು ಅದರ ಉತ್ಸಾಹ ಉಲ್ಲಾಸ ಎಲ್ಲ ಇರ್ತದೆ. ಆದ್ರೆ ಎಷ್ಟು ಜನ ನಾವು ಕಲಿಕೆಯಲ್ಲಿ ಮುಂದುವರೆದ್ರು, ಎಷ್ಟೊಂದು ಜನ ಗ್ರಾಜ್ಯುಯೇಟ್ ಆದ ತಕ್ಷಣ ಕಲಿಕೆ ನಿಲ್ಲಿಸ್ಬಿಡ್ತಾರೆ. ಸೊ ದೇ ಆರ್ ಇಂಟೆಲೆಕ್ಚುಲಿ ಡೆಡ್ ಅಂತ ಕರಿತೀನಿ ನಾನು. ಕೆಲವರು ಏನ್ ಮಾಡ್ತಾರೆ, ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅವರ ಬುದ್ಧಿಮತ್ತೆಯನ್ನ ಬುದ್ಧಿ ಸಾಮರ್ಥ್ಯವನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಅವಕಾಶಗಳನ್ನ ಪಡಿತಾ ಹೋಗ್ತಾರೆ. ಸ್ನೇಹಿತರೆ, ಸೊ ಇಲ್ಲಿ ಟೀಚರು ಒಬ್ಬ ಎಕ್ಸ್ಪರ್ಟ್, ಒಬ್ಬ ಪ್ಯಾಷನೇಟ್, ಓಕೆ, ಮತ್ತೆ ಹ್ಯೂಮರಸ್, ರೆಸ್ಪೆಕ್ಟೆಡ್, ಕಾಂಪಿಟೆಂಟ್, ಲೈಫ್ ಲಾಂಗ್ ಲರ್ನರ್, ಸಕ್ಸಸ್ಫುಲ್, ಕ್ರಿಯೇಟಿವ್, ಹಂಬಲ್ ಅಂಡ್ ಕೇರಿಂಗ್. ಸ್ನೇಹಿತರೆ, ಈ ಪದಗಳನ್ನು ಹೇಳಿದ್ರೇನೆ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಹೇಗೆ ಈ ಎಲ್ಲ ಅಂಶಗಳು ಮುಖ್ಯ ಅನ್ನುವಂಥದ್ದು. ಸ್ನೇಹಿತರೆ, ಓಕೆ, ಇನ್ನೋವೇಷನ್ ಅಂತ ಅದು ಕಂಟಿನ್ಯೂ ಆಗ್ಬೇಕು ಅಂತ ಅಂದ್ರೆ ನಾವು ಯಾವಾಗ್ಲೂ ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಲರ್ನಿಂಗ್ ನ ಕಂಟಿನ್ಯೂಸ್ ಪ್ರಾಸೆಸ್ ಅದು, ಅದನ್ನ ಮುಂದುವರಿಸ್ಕೊಂಡವ್ರು ಮಾತ್ರ ನಿಜವಾದ ವಿದ್ಯಾರ್ಥಿಗಳು ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಗುರುತಿಸ್ಬೋದು. ಸ್ನೇಹಿತರೆ, ಈ ಜೀವನ ಅಂತ ಅಂದಾಗ ಹೋಗ್ಬೇಕಾದ್ರೆ ನಾನು ಯಾವ ಕಡೆಗೆ ಹೋಗ್ಬೇಕು, ಯಾವ ಟರ್ನಿಂಗ್ ಪಾಯಿಂಟ್, ಎಲ್ ಟರ್ನ್ ತಗೊಳ್ಳಿ, ಲೆಫ್ಟ್ ಆ, ರೈಟ್ ಆ, ಫ್ರಂಟ್ ಆ, ಈ ಕಾರ್ನರ್ ಆ, ಈ ತರದೆಲ್ಲ ಗೊಂದಲಗಳಿರುತ್ತೆ. ಇವೆಲ್ಲಕ್ಕೂ ಉತ್ತರ ಒಬ್ಬ ಶಿಕ್ಷಕ, ಒಬ್ಬ ಮಾರ್ಗದರ್ಶಕ, ಒಬ್ಬ ತರಬೇತುದಾರ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಎವ್ರಿ ಚೈಲ್ಡ್ ಈಸ್ ಶೇಪ್ಡ್ ಬೈ ದ ಮೈಂಡ್ ಆಫ್ ದ ಟೀಚರ್. ಶಿಕ್ಷಕ ಆ ವಿದ್ಯಾರ್ಥಿಯ ಬಗ್ಗೆ ಏನು ವಿಚಾರಗಳನ್ನು ಹೇಳ್ತಾನೋ ಅವು ಆ ವಿದ್ಯಾರ್ಥಿಯ ಮನದೊಳಗಡೆ ಹೊಕ್ಕಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಸ್ನೇಹಿತರೆ, ಸಂತ ಶಿಶುನಾಳ ಶರೀಫ ಇವರಿಗೆ ನಿಮಗೆ ಗೊತ್ತಿರಬಹುದು, ಅವರ ಗುರು ಗುರು ಗೋವಿಂದ ಭಟ್ಟ. ಸೊ ಇವರು ಶರೀಫ್ ಸಾಹೇಬರಿಗೆ ಒಬ್ಬ ಗುರು ಗೋವಿಂದ ಭಟ್ಟ ಒಂದು ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಗುರು ಸುಬ್ರಹ್ಮಣ್ಯ ಅಯ್ಯರ್. ಅವ್ರು ಯಾವಾಗ್ಲೂ ಕಲಾಂ ನೆನೆಸ್ಕೊಳ್ತಾ ಇದ್ರು. ಈ ಸುಬ್ರಹ್ಮಣ್ಯ ಅಯ್ಯರ್ ನನ್ನ ಜೀವನದಲ್ಲಿ ಬಹು ಪ್ರಮುಖವಾದ ಪಾತ್ರವನ್ನ ವಹಿಸಿದ್ರು ಅಂತ. ನಿಮ್ಗೆ ಇದೊಂದು ವಿಷಯ ಎಷ್ಟು ಜನಕ್ಕೆ ಗೊತ್ತಿಲ್ವೋ, ಅಂಬೇಡ್ಕರ್ ಅವರ ನಿಜವಾದ ಹೆಸರು ಅಂಬೇಡ್ಕರ್ ಅಲ್ಲ, ಅಂಬೇಡ್ಕರ್ ಅವರ ಗುರುವಿನ ಹೆಸರು ಅಂಬೇಡ್ಕರ್. ಅಂಬೇಡ್ಕರ್ ತನ್ನ ಗುರುವಿನ ಹೆಸರನ್ನ ತನ್ನ ಹೆಸರನ್ನಾಗಿ ತದನಂತರ ಮಾಡ್ಕೊಳ್ತಾರೆ. ಸ್ನೇಹಿತರೆ, ಅಂದ್ರೆ ಆ ಗುರುವಿನ ಹೆಸರನ್ನ ಅಂಬೇಡ್ಕರ್ ಇಟ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗ್ತಾರೆ. ಸ್ನೇಹಿತರೆ, ಹಾಗೆ ಕುವೆಂಪು ಅವರ ಗುರು ವೆಂಕಣ್ಣಯ್ಯ ಕುವೆಂಪುನ ಗುರು ಮಾಡ್ತಾರೆ. ಸ್ನೇಹಿತರೆ, ಕುವೆಂಪು ಅವರ ಒಂದು ಮಾತನ್ನು ಸುಮ್ಮನೆ ಇಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ನುಗ್ಗುತ್ತಿತ್ತು ಧೀರರ ದಂಡು. ಈಗ ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ನುಗ್ಗುತ್ತಿದೆ ಹೇಳಿಗಳ ಹಿಂಡು ಅಂತ ಹೇಳ್ತಾರೆ. ಇನ್ನು ಸರ್ವಜ್ಞ ಅವರು ಹೀಗೆ ಹೇಳಿದ್ದಾರೆ, ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧುಗಳು ಉಂಟೇ ಸರ್ವಜ್ಞ. ಬೇರೆ ಬಂಧುಗಳೆಲ್ಲ ಬರ್ತಾರೆ, ತಿಂದು ಹೋಯ್ತಾರೆ, ಆದ್ರೆ ಗುರು ನಿಜವಾದ ಬಂಧು ಅಂತ ನಮ್ಮ ಸರ್ವಜ್ಞ ಹೇಳ್ತಾರೆ. ಕಬೀರ್ ದಾಸರು ಹೇಳ್ತಾರೆ, ದೇವರಿಗಿಂತ ಗುರು ಮೊದಲು ಅಂತ ಹೇಳ್ತಾರೆ. ಸ್ನೇಹಿತರೆ, ಸೊ ಹಾಗಾಗಿ ಈ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಗುರುವಿನ ಪಾತ್ರವನ್ನ ನಾವು ಅರಿಯಬೇಕು. ಕೇವಲ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5ರಂದು ಮಾತ್ರ ಗುರುವನ್ನ ನೆನೆಯುವುದಲ್ಲ, ನಮ್ಮ ಬದುಕಿನ ಹಲವು ಹಂತಗಳಲ್ಲಿ ನಾವು ಈ ಗುರುವನ್ನ ಸ್ಮರಿಸಬೇಕು. ಸ್ನೇಹಿತರೆ, ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್, ತಂದೆ ತಾಯಿ ತಾತ್ಕಾಲಿಕ ಬದುಕನ್ನು ರೂಪಿಸಿಕೊಟ್ಟರೆ ಗುರುಗಳು ಶಾಶ್ವತವಾದ ಅಮರತ್ವವನ್ನ ದೊರಕಿಸಿಕೊಡುತ್ತಾರೆ. ಮನೆಯ ಮೊದಲ ಪಾಠಶಾಲೆ ಅದು ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸೊ ಅಮ್ಮನಿಂದ ಈ ಚಿತ್ರ ನನಗೆ ತುಂಬಾ ಇಷ್ಟವಾಗ್ತಿದ್ರೆ, ಯಾರೋ ಎಷ್ಟು ಚೆನ್ನಾಗಿ ತಿಳಿದಾರೆ ಅಲ್ವಾ. ಓಕೆ, ಸೊ ಈ ಮಗುವನ್ನ ಗ್ರೂಮಿಂಗ್ ಅಮ್ಮನಿಂದ ಆರಂಭ ಆಗುತ್ತದೆ. ಸ್ನೇಹಿತರೆ, ಸೊ ಗುರು ಈ ತಾಯಿತನದ ತಾಯಿಯ ಕೆಲವೊಂದು ಅಂಶಗಳನ್ನ ತಾನು ಅಳವಡಿಸಿಕೊಂಡರೆ ಒಳ್ಳೆ ಗುರು ಆಗ್ತಾರೆ ಅಂತ ಅನ್ಸುತ್ತೆ. ಸ್ನೇಹಿತರೆ, ತಾಯಿಯಿಂದ ಜೀವ, ಗುರುವಿನಿಂದ ಜೀವನ. ಸ್ನೇಹಿತರೆ, ಪುರಂದ್ರದಾಸ್ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಓಕೆ, ಮತ್ತೊಬ್ಬ ಪೋಷಕನಾಗಿ ಗುರು
ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ. ಆರಂಭಿಕ ಹಂತಗಳಲ್ಲಿ ಏನಾಗ್ತದೆ, ಎಲ್ ಕೆ ಜಿ ಯು ಕೆ ಜಿ ನರ್ಸರಿನಲ್ಲೆಲ್ಲ ಬೇಸಿಕ್ ನಡವಳಿಕೆ, ಭಾಷೆಯ ವಿಕಾಸ, ಆಟ 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 ಎಸ್ ಆಟ ಆಡೋ ವಯಸ್ಸು ಆಟ ಆಡ್ತಾ ಇರಬೇಕು. ಈ ಟೀಚರ್ರು ಮಕ್ಕಳೊಡನೆ ಮಕ್ಕಳಾಗಿರ್ತಾರೆ. ಇನ್ನು ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳ ವರ್ತನೆಯನ್ನು ಗಮನಿಸೋದು, ಮಾನಸಿಕ ವಿಕಾಸಕ್ಕೆ ಒತ್ತನ ನೀಡೋದು, ಆಟದೊಂದಿಗೆ ಪಾಠವನ್ನ ಮಾಡ್ತಾರೆ. ಈ ಪ್ರೌಢಶಾಲಾ ಹಂತವು ಕೂಡ ಒಂದು ಮಹತ್ವದ ಘಟ್ಟ ಆಗ್ತದೆ. ಬದುಕಿನ ಗುರಿಯ ಬಗೆಗೆ ಚಿಂತನೆಗೆ ಹಚ್ಚುವಂಥದ್ದು. ವೃತ್ತಿ ಮಾರ್ಗದರ್ಶನ, ಕಲೆ ವಾಣಿಜ್ಯ ವಿಜ್ಞಾನದ ಮಹತ್ವಗಳ ನಿರ್ದೇಶನ, 10ನೇ ತರಗತಿಯ ಭಯ ನಿವಾರಣೆ ಕೂಡ ಈ ಗುರುವಿನ ಪಾತ್ರದಲ್ಲಿ ಬರ್ತದೆ ಸ್ನೇಹಿತರೆ. ಪಿ ಯು ಸಿ ಹದಿಹರೆಯದ ಬಗೆಗಿನ ಮನವರಿಕೆ, ಯಾಕೆಂದ್ರೆ ಆ ಇನ್ಫ್ಯಾಚುಯೇಷನ್ ಪೀರಿಯಡ್ ಅಲ್ಲಿ ಎಷ್ಟೊಂದು ಜನ ಅಲ್ಲವೂಗೆ ಒಂದೆಲ್ಲ ಹೋಗ್ಬಿಡ್ತಾರೆ. ನಾವು ಅಲ್ಲಿ ಸರಿಯಾದ ಅರ್ಥ ಮಾಡಿಸೋದು, ತಿಳುವಳಿಕೆ ನೀಡೋದು, ಆಪ್ತ ಸಲಹೆಗಳನ್ನು ನೀಡೋದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ. ಇನ್ನು ಪದವಿಗೆ ಬಂದಾಗ ಜೀವನ ಕೌಶಲ್ಯಗಳ ಬಗೆಗಿನ ಅರಿವು, ಉದ್ಯೋಗ ಕೌಶಲ್ಯಗಳ ಬಗೆಗಿನ ತಿಳುವಳಿಕೆ, ವ್ಯಕ್ತಿತ್ವ ನಿರ್ಮಾಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ, ಇವೆಲ್ಲವೂ ಶಿಕ್ಷಕರ ಜವಾಬ್ದಾರಿ ಆಗ್ತದೆ. ಇನ್ನು ಸ್ನಾತಕೋತ್ತರ ಪದವಿಯಲ್ಲಿ ಸಾಮಾನ್ಯವಾಗಿ ಈ ಟೀಚರ್ಸ್ಗಳಿಂದ ಲೆಕ್ಚರರ್ಸ್ಗಳಿಂದ ಏನಾಗ್ತದೆ ಅಂದ್ರೆ, ವಿಷಯಗಳ ವಿಶೇಷತೆ, ವೈಯಕ್ತಿಕ ಅಭಿರುಚಿಗಳನ್ನು ಗುರುತಿಸಿಕೊಳ್ಳುವಲ್ಲಿ ನೆರವು, ವಿಶಾಲ ಮನೋಭಾವವನ್ನು ಬೆಳೆಸುವಂಥದ್ದು, ಉತ್ತಮ ವಾತಾವರಣವನ್ನು ಕಲ್ಪಿಸೋದು ಸಾಧ್ಯ ಆಗ್ತದೆ ಸ್ನೇಹಿತರೆ. ಇನ್ನು ರಿಸರ್ಚ್ ಗೈಡ್ ಆಗುವಂತಹ ಸಂದರ್ಭದಲ್ಲಿ ಮೆದುಳಿಗೆ ಕಸರತ್ತನ್ನ ನೀಡುವಂಥದ್ದು, ಇಲ್ಲಿ ಗುರು ಮಾರ್ಗದರ್ಶಕರಾಗಿರ್ತಾರೆ. ಸಾಧನೆಯ ಹಂಬಲವನ್ನ ಹೆಚ್ಚು ಮಾಡುವಂಥದ್ದು ಮತ್ತು ದ ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್ ಟು ದ ನೆಕ್ಸ್ಟ್ ಲೆವೆಲ್, ತಾದಾತ್ಮ್ಯತೆ ಅಂತ ಇದಕ್ಕೆ ನಾವು ಕರಿಬಹುದು ಸ್ನೇಹಿತರೆ. ಅದಾದ್ಮೇಲೆ ಉದ್ಯೋಗದ ಹಂತ ಬರ್ತದೆ. ಆ ಉದ್ಯೋಗದ ಹಂತವನ್ನು ನಿರ್ವಹಿಸುವುದಕ್ಕೂ ಸ್ವಲ್ಪ ಅರಿವನ್ನ ಮೂಡಿಸಿರಬೇಕಾಗ್ತದೆ. ಸಂಸ್ಥೆಯ ಬಗ್ಗೆ, ಯಜಮಾನನ ಬಗ್ಗೆ, ಹಿರಿಯ ಸಹೋದ್ಯೋಗಿಗ ನೆರವನ್ನ ಪಡೆಯೋದ್ರ ಬಗ್ಗೆ, ಸರ್ಕಾರಕ್ಕೂ ಖಾಸಗಿಗೂ ಸ್ವಂತ ಉದ್ಯೋಗಕ್ಕೂ ಏನು ವ್ಯತ್ಯಾಸ, ಇಂಥ ವಿಚಾರಗಳ ಮಾರ್ಗದರ್ಶನವನ್ನ ನೀಡಬೇಕಾಗ್ತದೆ. ಇನ್ನು ಬದುಕಿನ ಗುರುಗಳು ಯಾರ್ಯಾರು ಅಂತ ಅಂದ್ರೆ, ಒಂದು ಕುಟುಂಬ, ಎರಡು ಎಂಪ್ಲಾಯ್ಮೆಂಟ್ ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ, ಮೂರನೇ ಸಮಾಜ. ಕೌಶಲ್ಯಗಳ ಕಲಿಕೆಯ ಸಂದರ್ಭ, ಈಗ ಸ್ಕಿಲ್ಸ್ ಯಾವುದೇ ಸ್ಕಿಲ್ಸ್ ಕಲಿತಾ ಹೋಗ್ತಾ ಇರ್ತವೆ ಆ ಸಂದರ್ಭ, ಕ್ರೀಡೆ, ವ್ಯಾಯಾಮ, ಅಧ್ಯಾತ್ಮ, ಇವೆಲ್ಲವೂ ನಮ್ಮ ಬದುಕಿನ ಗುರುಗಳು ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಈ ತರಬೇತುದಾರ ಗುರುಗಳು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ. ಹಾಗಾಗಿ ತರಬೇತಿ ತನ್ನದೇ ಆದೊಂದು ಪಾತ್ರವನ್ನ ನಿರ್ವಹಿಸ್ತಾ ಇದೆ ಸ್ನೇಹಿತರೆ. ಅದರಲ್ಲಿಯೂ ಕೂಡ ವ್ಯಕ್ತಿತ್ವ ವಿಕಸನ ತರಬೇತಿ ಬದುಕಿನ ಮಾರ್ಗದರ್ಶಿ ಆಗುತ್ತೆ. ಇವತ್ತು ನಮ್ಮ ಇಂಟರ್ನೆಟ್ ಗುರು ಗೂಗಲ್ ಅಮ್ಮ, ಗೂಗಲ್ ಗುರು ಎಲ್ಲಾನು ನೀಡ್ಬಿಡತ್ತೆ ಅಲ್ವೇ ಸ್ನೇಹಿತರೆ? ಎಸ್, ಇವತ್ತು ಎಲ್ಲ ಜ್ಞಾನವು ನಮ್ಮ ಮುಷ್ಟಿಯಲ್ಲಿದೆ, ನಮ್ಮ ಮುಷ್ಟಿಯಲ್ಲಿದೆ ಸ್ನೇಹಿತರೆ. ಈ ಮುಷ್ಟಿಯಲ್ಲಿರುವಂಥದ್ದನ್ನ ನಮಗೆ ಎಷ್ಟು ಅಡ್ವಾಂಟೇಜ್, ಹೇಗೆ ಅಡ್ವಾಂಟೇಜ್ ಮಾಡ್ಕೋಬೇಕು ಅನ್ನೋದು ಕೂಡ ನಮ್ಮ ಹತ್ರನೇ ಇದೆ ಸ್ನೇಹಿತರೆ. ಹಾಗಾದ್ರೆ ಈ ಗುರುವಿನ ವೈಶಿಷ್ಟ್ಯತೆ ಏನು ಅಂತ ಅಂದ್ರೆ, ನಿತ್ಯ ವಿದ್ಯಾರ್ಥಿ, ತಾಜಾ ಮಾಹಿತಿ ಉಳ್ಳವರು, ಗೌರವ ಮನೋಭಾವ ಉಳ್ಳವರು, ಮಾದರಿ ವ್ಯಕ್ತಿ, ಎಲ್ಲರೊಂದಿಗೆ ಸದ್ವರ್ತನೆ ಮಾಡುವವರು, ತ್ಯಾಗಮೂರ್ತಿ, ಪ್ರಶ್ನೆಗಳನ್ನು ಪುರಸ್ಕರಿಸುವವರು. ವಿಭಿನ್ನ ಪಾತ್ರಗಳಲ್ಲಿ ನಮ್ಮ ಗುರು ಹೇಗಿರ್ತಾರೆ ಅಂದ್ರೆ, ಗುರಿ ತಲುಪಲು ನೆರವಾಗ್ತಾರೆ, ವೈಶಿಷ್ಟ್ಯತೆಯ ಬಗ್ಗೆ ಅರಿವು ಮೂಡಿಸ್ತಾರೆ, ಆದರ್ಶಪ್ರಾಯರಾಗಿರ್ತಾರೆ, ಮಾರ್ಗದರ್ಶಿ, ಸಲಹೆಗಾರ, ಪ್ರೇರಕ, ಪರೋಪಕಾರಿಯಾಗಿರ್ತಾರೆ ಸ್ನೇಹಿತರೆ. ಈ ಜ್ಞಾನ, ಕೌಶಲ್ಯ, ಮನೋಭಾವ ಇವೆಲ್ಲವನ್ನ ಮೂಡಿಸುವ, ಶೇಪ್ ಮಾಡುವ ವ್ಯಕ್ತಿ ಗುರು ಸ್ನೇಹಿತರೆ. ಅಬ್ರಹಾಂ ಲಿಂಕನ್ ಗುರುವಿಗೆ ತನ್ನ ಮಗಳ ಬಗ್ಗೆ ಹೀಗೆ ಬರೀತಾರೆ, ಆ ಗುರು ನೋಡಪ್ಪ ನನ್ನ ಮಗಳನ್ನ ಹಿಂಗ್ ಕಲಿಸು ಅಂತ, ಏನು, ನೋವಿನಲ್ಲಿಯೂ ನಗುವುದನ್ನು ಕಲಿಸಿ, ಗೆಲುವನ್ನು ಆನಂದಿಸುವಂತೆ ಕಳೆದುಕೊಳ್ಳುವುದನ್ನು ಕಲಿಯಲು ಬೋಧಿಸಿ, ಮೋಸದಿಂದ ತೇರ್ಗಡೆ ಹೊಂದುವುದಕ್ಕಿಂತ ತೇರ್ಗಡೆ ಹೊಂದದಿರುವುದೇ ಗೌರವಪೂರ್ವಕವಾದುದು ಎಂಬುದನ್ನು ತಿಳಿಸಿ, ಅಸೂಯೆಯಿಂದ ದೂರವಿರುವಂತೆ ಬೋಧಿಸಿ,
ಹಾಗೆಯೇ ಸಿಗುವ $3ಗಳಿಗಿಂತ ಶ್ರಮ ಪಟ್ಟು ಸಂಪಾದಿಸುವ $1 ಶ್ರೇಷ್ಠ ಎಂಬುದನ್ನು ತಿಳಿಸಿ. ಸ್ನೇಹಿತರೆ, ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು, ದೇಶದ ಭವಿಷ್ಯ ನಮ್ಮ ಗುರುಗಳ ಕೈನಲ್ಲಿ ಇದೆ. ಗುರುವಿಗೆ ವಿಧೇಯರಾದರೆ ನಮ್ಮ ಬದುಕು ಸುಂದರವಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಎಲ್ಲ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಗುರುವಿನ ಪಾತ್ರ ಸಾಕಷ್ಟು ಇದೆ ಸ್ನೇಹಿತರೆ. ಸೊ ಈ ವಿಚಾರಗಳನ್ನು ಹೇಳ್ತಾ ನನಗನ್ನಿಸಿದ ಒಂದೆರಡು ಮಾತುಗಳು. ಕನ್ನಡಿ ನಾನು ಯಾವಾಗ್ಲೂ ಉದಾಹರಣೆ ಕೊಡ್ತಾ ಇರ್ತಾನೆ. ಕನ್ನಡಿ ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ತಿಳಿಸುವ ಮೂಕ ಗುರು ಕನ್ನಡಿ ಅಂತ. ಓಕೆ, ಸೊ ಕನ್ನಡಿ ತರ ನಾವು ಅವಾಗವಾಗ ನೋಡ್ಕೊಳ್ತಾ ಇರ್ಬೇಕಂತೆ. ಮನಸ್ಸಿದ್ದರೆ ಮಾರ್ಗ, ಗುರಿ ಇದ್ದರೆ ಸ್ವರ್ಗ ಅನ್ನೋದನ್ನ ಅರಿಬೇಕು. ಅಂಡ್ ರೋಲ್ ಕ್ಲಾರಿಟಿ ಲೀಡ್ಸ್ ಟು ಗೋಲ್ ಕ್ಲಾರಿಟಿ ಅನ್ನೋದನ್ನ ಅರಿಬೇಕು. ಬೇಕುಗಳ ಕಡೆ ಗಮನ ಬಿಡಬೇಕು, ಬೇಡಗಳನ್ನ ದೂರ ಬಿಡಬೇಕು ಸ್ನೇಹಿತರೆ. ಇನ್ನು ಬರಹ ಬಂಗಾರ, ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನ ಬರೆಯುತ್ತೆ. ರೈಟಿಂಗ್ ಸ್ಕಿಲ್ಸ್ ಇಂಪಾರ್ಟೆನ್ಸ್ ನ ಇಂಪಾರ್ಟ್ ಮಾಡೋರು ನಮ್ಮ ಗುರುಗಳಾಗಿರ್ತಾರೆ. ಕೀಪಿಂಗ್ ದ ಮೈಂಡ್ ಆಕ್ಟಿವ್ ಬೈ ರೈಟಿಂಗ್ ಆನ್ ಪೇಪರ್ ಈಸ್ ಇಂಪಾರ್ಟೆಂಟ್ ಸೇಸ್ ಎಕ್ಸ್ಪರ್ಟ್ಸ್. ಸೊ ಹಾಗಾಗಿ ಪೆನ್ ಹಿಡ್ಕೊಂಡು ಒಂದು ಪೇಪರ್ ತಗೊಂಡು ಬರೀತಾರೆ. ಸೊ ಡೈರೆಕ್ಟ್ ಆಗಿ ನಿಮ್ಮ ಬ್ರೈನ್ಗೆ ಏನ್ ಬರ್ತದೆ. ಸೊ ನೋಟ್ಸ್ ಬರವಣಿಗೆ, ಸಣ್ಣ ಸಣ್ಣ ನೋಟ್ಸ್ ಗಳನ್ನ ಬರೆದಿಟ್ಕೊಳ್ಳಿ. ಇವ ನಮ್ಮ ವಿಡಿಯೋ ಇವತ್ತು ಈ ವಿಡಿಯೋ ನೋಡ್ತಾ ಇರ್ತೀರಿ, ಒಂದೇ ಸರಿ ಅರ್ಥಾಗಲ್ಲ, ಎರಡ್ ಸರಿ ಮೂರ್ ಸರಿ ಬೇಕಾದ್ರೆ ಯೂಟ್ಯೂಬ್ ನಲ್ಲಿ ನೋಡಿ, ಜೊತೆಗೆ ಅಲ್ಲಿ ಕಾಮೆಂಟ್ ಮಾಡ್ಬೇಕಾರೇನೆ ಒಂದು 10 ವಾಕ್ಯ ತಗೊಳ್ಳಿ. ಏನ್ ಈ ವಿಡಿಯೋ ನಾನು ಈಗ ಮಾತಾಡಿದೀನಿ ಶಿಷ್ಕರ್ ಬಗ್ಗೆ ಹೇಗ್ ಅನ್ನಿಸ್ತು ಬರೀರಿ, ನೋಡಿ ನಿಮ್ಮ ಒಂದು ಅಭ್ಯಾಸ ಎಷ್ಟು ಚೆನ್ನಾಗಾಗತ್ತೆ ಅಂತ. ಆ ಬರವಣಿಗೆಯ ಕಡೆಗೆ ನೀವು ಗಮನ ಕೊಡಿ. ಸೊ ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬರೆಯುತ್ತದೆ ಅಂಡ್ ನಿಮ್ಮ ಲೈಫ್ ನ ಡಿಸೈನ್ ಮಾಡ್ತಾರೆ. ಓಕೆ, ಸೊ ಇನ್ಯಾರು ಡಿಸೈನ್ ಮಾಡಲ್ಲ, ನಮ್ ಲೈಫ್ನ ನಾವೇ ಡಿಸೈನ್ ಮಾಡ್ಕೋಬೇಕು ವಿತ್ ದಿ ಹೆಲ್ಪ್ ಆಫ್ ಟೀಚರ್ಸ್, ವಿತ್ ದಿ ಹೆಲ್ಪ್ ಆಫ್ ಟ್ರೈನರ್ಸ್. ಓಕೆ, ಸೊ ಅಲ್ಲೆಲ್ಲೋ ವಿ ಹ್ಯಾವ್ ಟು ಇನ್ವೆಸ್ಟ್ ಸಮಥಿಂಗ್ ಇನ್ ಅವರ್ ಲೈಫ್. ನಾವು ಯಾವ್ಯಾವ್ದಕ್ಕೂ ಬಂಡವಾಳ ಹೂಡೋದಲ್ಲ, ನಮ್ಮ ಮೇಲೆ ನಾವು ಬಂಡವಾಳವನ್ನ ಹುಡ್ಕೋಬೇಕು ಸ್ನೇಹಿತರೆ. ನಾನು ಪರೀಕ್ಷೆ ರಿಸಲ್ಟ್ ಬಂದ ಒಂದು ಸಂದರ್ಭದಲ್ಲಿ ಈ ಒಂದು ವಾಕ್ಯವನ್ನ ರಚನೆ ಮಾಡಿದೆ. ಶಿಕ್ಷಣದ ಪರೀಕ್ಷಾ ಫಲಿತಾಂಶ ನಿರ್ಧರಿಸದು ನಿಮ್ಮ ಹಣೆ ಬರಹ, ನಿಮಗಿದೆ ಸಾವಿರಾರು ಅವಕಾಶ. ಅಂಕಗಳಿಗೂ ಸಾಧನೆಗೂ ಇಲ್ಲ ಸಂಬಂಧ, ಸಾಧಿಸಲೇಬೇಕೆಂದು ಪಣ ತೊಟ್ಟರೆ ಬರಲಿದೆ ಗೆಲುವು ನಿಮ್ಮ ಬಳಿ ಅಂತ. ಓಕೆ, ಸೊ ಇನ್ನೊಂದ್ಸ ರಿಮೈಂಡ್ ಮಾಡ್ತಾ ಇದ್ದಾನೆ, ಸ್ಮೈಲ್ ಕಾಂಪಿಟೇಷನ್ಗೆ ಎಲ್ಲರೂ ಭಾಗವಹಿಸಿ, ಸ್ಮೈಲ್ ಮಾಡಿ. ಓಕೆ, ಅಂಡ್ ನಾನು ಯಾವಾಗ್ಲೂ ಫೋಕಸ್ ಮಾಡೋದೇನು ತಿಳಿಸೋದೇನು, ಬಿ ಎ ನ್ಯೂ ಯು, ಹೊಸ ವ್ಯಕ್ತಿಗಳು ನೀವಾಗಿ. ಓಕೆ, ಸೊ ದ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಈ ಬುಕ್ ಈಸ್ ಗೆಟಿಂಗ್ ರೆಡಿ. ಅವರ್ ಶರಣು ಶೆಟ್ಟಿ ಅವ್ರಿಗೆ ವಹಿಸಿದ್ದ ಜವಾಬ್ದಾರಿನ ಎಲ್ಲ ಚಿತ್ರಗಳನ್ನ ಬರೆದು ಇವತ್ತು ಕಳಿಸ್ಬಿಟ್ಟಿದ್ದಾರೆ, ಒಂದು 12-13 ಚಿತ್ರ. ಸೊ ಇನ್ನೇನಿದ್ರು ನಾನು ಮುಂದಿನ ವಾರ ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಬುಕ್ನ ಅದ್ರ ಕಡೆಗೆ ಗಮನ ಕೊಟ್ಟು ಆದಷ್ಟು ಬೇಗ ಕಂಪ್ಲೀಟ್ ಮಾಡೋದ್ರ ಕಡೆಗೆ ಗಮನವನ್ನ ಕೊಡ್ತೇನೆ ಸ್ನೇಹಿತರೆ. ಸೊ ಅದನ್ನ ನಾವು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿಯನ್ನ ನಿಮಗೆ ಹೇಳ್ತಾ ಓಕೆ, ಇಲ್ಲಿಗೆ ಆಕ್ಚುಲಿ ನಮ್ಮ ಒಂದು ಈ ಪ್ರೆಸೆಂಟೇಷನ್ ಮುಕ್ತಾಯ ಆಗುತ್ತೆ. ಈಗ ಎಷ್ಟು ಜನ ಇದ್ದಾರೆ ನೋಡೋಣ. ಓಕೆ, ಕಂಪ್ಯೂಟರ್ ಸ್ಮಾಲ್ ಸ್ಕ್ರೀನ್ ಆಗ್ತಾ ಇಲ್ಲ, ಲೆಟ್ ಮೀ ಸಿ. ಓಕೆ, ಸೊ ಶೇರಿಂಗ್ ಮುಗಿದಿದೆ. ನಾನು ಮತ್ತೆ ನಿಮ್ಮೆಲ್ಲರಿಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ವಾಪಸ್ ಆಗ್ತಾ ಇದ್ದೀನಿ. ಓಕೆ, ಎಸ್, ಯಾರೋ ಒಬ್ರು ಎಂಟರ್ ಆದ್ರು ಲೇಟ್ ಆಗಿ, ಎಂಟರ್ ಆದನ್ನ ಹೋಗ್ಲಿ ಅಂತ ಅಲೋ ಮಾಡಿದ್ದಕ್ಕೆ ಈ ಫಾರ್ಮ್ಯಾಟ್ ಚೇಂಜ್ ಆಗಿದೆ. ಓಕೆ, ಓಕೆ,
ಸ್ನೇಹಿತರೆ, ಇಲ್ಲಿ ಟೆಕ್ನಿಕಲಿ ನಾನು ಚೆಕ್ ಮಾಡ್ತಾ ಇರ್ತೀನಿ, ನೀವು ಆಡಿಯೋ ಒಬ್ಬೊಬ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡೋದಕ್ಕೆ ಆರಂಭ ಮಾಡಿ. ಫಸ್ಟ್ ಯಾರು ಮಾತಾಡೋದಕ್ಕೆ ಇಷ್ಟಪಡ್ತೀರಿ? ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್. ನನಗೆ ಇಲ್ಲಿ ಸ್ಕ್ರೀನ್ ಫುಲ್ ತೋರಿಸ್ತಾ ಇಲ್ಲ, ಯು ಕ್ಯಾನ್ ಸ್ಟಾರ್ಟ್, ಪ್ಲೀಸ್ ಸ್ಟಾರ್ಟ್. ಮಾತಾಡ್ಬೋದಾ? ಹಾ ಸರ್, ಬಸವಣ್ಣ. ಮಾತಾಡಿ ಮಾತಾಡಿ ಸರ್. ಗುರುವಿನ ಗುಲಾಬನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರ ಹೇಳ್ತಾರೆ. ಹಾಗೆ ಗೂ ಅಂತಂದ್ರೆ ಕತ್ಲೆ, ರೂ ಅಂದ್ರೆ ಓಡಿಸೋದು ಅಂತ. ಅಂದ್ರೆ ಅಜ್ಞಾನದಿಂದ ಅಂತ ಕತ್ಲೆಯನ್ನ ಓಡಿಸಿ ಬೆಳಕಿನ ಬೆಳಕಿನ ಕಡೆ ತಗೊಂಡೋಗುವಂತವನೇ ಗುರು. ಅದು ಅವ್ರವ್ರ ಶ್ರೇಷ್ಠ ಗುರು ಸಿಕ್ಕಾಗನೇ ಅವರು ಎಲ್ಲ ಸಣ್ಣ ಮಕ್ಕಳಿಂದನೋ ಅಥವಾ ಯಾವ್ದು ಯಾವುದೋ ಅವ್ರ ಜೀವನದ ಯಾವುದೇ ಹಂತದಲ್ಲಿ ಒಳ್ಳೆ ಗುರು ಸಿಕ್ಕ ಮೇಲೆನೆ ಅವರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಗುರು ಇಲ್ದೇನೆ ಅದು ಅಮ್ಮನಿಂದ ಇರ್ಬೋದು ಅಥವಾ ಶಾಲೆಯಲ್ಲಿ ಇರ್ಬೋದು, ಹೊರಗಿನ ಸ್ನೇಹಿತರಿರ್ಬೋದು, ಬಂಧುಗಳಿರ್ಬೋದು, ಹೀಗೆ ಅವ್ರ ಎಲ್ಲರೂ ಯಾವ್ದಾರ ಒಂದು ಹಂತದಲ್ಲಿ ಜೀವನದಲ್ಲಿ ಒಂದು ಗುರುವಿನ ಪಾತ್ರವನ್ನ ಅವರು ಉತ್ತಮ ರೀತಿಯಲ್ಲಿ ಇವರಿಗೆ ಸಿಕ್ಕಾಗ ಮಾತ್ರ ಇವನು ಮನುಷ್ಯ ಶ್ರೇಷ್ಠತೆಯನ್ನ ಕಡೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಓಕೆ ಓಕೆ, ಫೈನ್ ಸರ್, ಫೈನ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಮಾತಾಡ್ತೀರಿ? ನಿಮ್ಮ ಹೆಸರು ಹೇಳ್ಬಿಟ್ಟು ಮಾತಾಡಿ ಸರ್. ಪಂಡರಿ ವಿರಾದ. ಎಸ್ ಸರ್, ಮಾತಾಡಿ ಸರ್. ಗುರುವಿನ ಸ್ಥಾನ, ಅವರ ಒಂದು ಗೈಡೆನ್ಸ್ ಎಷ್ಟು ಇಂಪಾರ್ಟ್ ಅಂತ ತೋರಿಸಿದ್ರೆ, ಮುಖ್ಯವಾಗಿ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಅವಾಗಲೇ ಜೀವನದಲ್ಲಿ ಗುರು ಈಗ ನಮ್ಮ ಜಸ್ಟ್ ಪಂಡಿತ ಗುರುವಿನ ಗುಲಾಮ ಓಕೆ. ನಿಮ್ಮ ಆಡಿಯೋನಲ್ಲಿ ಏನೋ ಸಮಸ್ಯೆ ಇದೆ, ನೀವು ಆಫ್ ಮಾಡಿ ಸರ್. ಬೇರೆ ಯಾರಾದ್ರೂ ಒಬ್ರು ಮಾತಾಡಿ. ಹಲೋ, ಈಗ ಸರ್ ನಿಮ್ಮ ಹೆಸರು? ನಾನು ರಾಮ್ ಪ್ರಕಾಶ್. ಮಾತಾಡಿ ಸರ್. ಈಗ ನಾವು ಎಷ್ಟೋ ಜನ ಅಕ್ಷರಸ್ಥರಾಗಿರ್ತೇವೆ, ಆದ್ರೆ ಅಕ್ಷರಸ್ಥರಾಗಿರೋದ್ರಿಂದ ಮುಂದಕ್ಕೆ ಹೋಗ್ಬೇಕಾಗಿರೋದು ಮಾರ್ಗ, ವಿದ್ಯಾವಂತರಾಗೋದಕ್ಕೆ ಬೇಕಾಗಿರೋ ಮಾರ್ಗಕ್ಕೆ, ಮಾರ್ಗದರ್ಶನಕ್ಕೆ ಗುರುಗಳು ಅಗತ್ಯ ಇದ್ದೇ ಇದೆ. ಇವನ ಪರ್ಯಂತ ನಮ್ಗೆ ಬೇರೆ ಬೇರೆ ಹಂತಗಳಲ್ಲಿ ಗುರುಗಳ ಮಾರ್ಗದರ್ಶನ ಬೇಕಾಗುತ್ತೆ. ನಾವು ಯಾವಾಗ್ಲೂ ಅದನ್ನ ಒಪ್ಕೊಂಡು ಅವರ ಮಾರ್ಗದರ್ಶನ ತಗೊಳಕ್ ರೆಡಿ ಆಗಿರ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಎಸ್ ಸರ್, ಯು ಆರ್ ಕರೆಕ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಯಾರು ಮಾತಾಡ್ತೀರಿ? ಹಲೋ, ಮಾತಾಡಿ. ಮಂಜುನಾಥ್. ಮಂಜುನಾಥ್ ಮಾತಾಡಿ. ಗುರು 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 ಬ್ರಹ್ಮ, ಗುರು ವಿಷ್ಣು, ಗುರು ದೇವೇಶ್ವರ, ಗುರು ಸಾಕ್ಷಾತ್ ಪರ ಬ್ರಹ್ಮ, ತತ್ಮೇಶ್ನಿ ಗುರುವೇ ನಮಃ ಅಂದಂಗೆ, ಗುರುವೇ ನಮಃ ಪೂರ್ವ ಪ್ರತಿಯೊಂದು ಲೈಫ್ ಸ್ಕಿಲ್ ನಲ್ಲಿ, ಪ್ರತಿಯೊಂದು ನಮ್ಮ ದಾರಿ ಹೆಜ್ಜೆ ಹೆಜ್ಜೆಗೂ ನಮ್ಗೆ ಗುರು ಹೆಜ್ಜೆ ಇರಬೇಕು. ಅವರ ಬದಲಾವಣೆ ಮಕ್ಕಳಿಗೆ ಬಹಳ ಉಪಯೋಗವಾಗುತ್ತೆ. ಮತ್ತೆ ನಮ್ಮ ಒಂದು ಬುಕ್, ಒಂದ್ ಪೆನ್ನು, ಒಂದ್ ಶೆಡ್ ಮತ್ತೆ ಒಂದ್ ಟೀಚರ್ ಸ್ನೇಹಿತರೆ ಮಾತಾಡಿ. ನೆಕ್ಸ್ಟ್ ಯಾರು ಮಾತಾಡೋದಿಲ್ವಾ? ಸರ್, ರಿಯಾಜ್ ಸರ್. ಹೇಳಿ ರಿಯಾಜ್, ಹೇಳಿ ರಿಯಾಜ್. ನಾವು ಈಗ ಚಿಕ್ಕವರು ಆದಾಗ್ಲಿಂದ ಈಗ ದೊಡ್ಡವರು ಆಗುವವರಿಗೆ ಈ ಮಟ್ಟಕ್ಕೆಲ್ಲ ನಾವು ಬೆಳೆದಿದ್ದೀವಿ. ನಮ್ಮ ಹಾದಿನಲ್ಲಿ ತಾಯಿ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಆಮೇಲೆ ಶಿಕ್ಷಕರ ಆಗ್ಲಿ, ಲೆಕ್ಚರರ್ಸ್ ಆಗಿರ್ಲಿ, ಅಥವಾ ನಮ್ಮ ಕಲೀಗ್ಸ್ ಆಗಿರ್ಲಿ, ಆಮೇಲೆ ಸೊಸೈಟಿನಲ್ಲಿ ಇರುವಂತ ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ಳಿಕ್ಕೆ ಯಾರ ನಮಗೆ ಮಾರ್ಗದರ್ಶನ ಆಗಿದ್ದಾರೆ ಅವ್ರು ಎಲ್ಲರೂ ನಮ್ಮ ಗುರುಗಳು ಸರ್. ಎಸ್, ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಯಾರು ಮಾತಾಡ್ತೀರಿ? ಸರ್, ದಾದಾಪೀರ್ ಸರ್. ಎಸ್, ಮಾತಾಡಿ ಸರ್. ಸರ್, ನಾವು ಹಳ್ಳಿಯಲ್ಲಿ ಇದ್ದಾಗ ನಮ್ಮ ಗುರುಗಳು ಹಳ್ಳಿಗೆ ಮಾದರಿ ಸರ್. ಒಂದು ಹಳ್ಳಿಗೆ ಒಂದು ಪತ್ರ ಬಂತು, ಇಲ್ಲ ಪತ್ರ ಬರೀಬೇಕು ಅಂತಿದ್ರು ಗುರುಗಳ ಹತ್ರ ಹೋಗ್ತಿದ್ರು. ಗಂಡ ಜಗಳ ಆದ್ರೂ ಟೀಚರ್ ಹತ್ರ ಹೋಗ್ತಿದ್ರು. ಅಣ್ಣ ತಮ್ಮಗಳು ಭಾಗ ಆಗ್ಬೇಕಂದ್ರು ಟೀಚರ್ ಹತ್ರ ಹೋಗ್ತಿದ್ರು. ಊರಬ್ಬ ಮಾಡ್ಬೇಕಂದ್ರು ಟೀಚರ್ ಹತ್ರ ಹೋಗ್ತಿದ್ರು. ಸೊ ಟೀಚರ್ ಸರ್ ನೇಷನ್ ಬಿಲ್ಡರ್ ಸರ್. ಹಳ್ಳಿಯಿಂದ ಹಿಡಿದು ಅಮೆರಿಕ ಆಗಿರ್ಬೋದು, ಯಾವ್ದು ಮುಂದುವರೆದ ರಾಷ್ಟ್ರ ಆಗಿರ್ಬೋದು, ಅದೇನಾರು ಆಗಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಮೂಲ ಕಾರಣ
ನಮ್ಮ ಶಿಕ್ಷಕರು ಅಂತ ಹೇಳಕ್ಕೆ ಪ್ರೈಮರಿ ಟೀಚರ್ ಎಸ್ಪೆಷಲಿ. ಖಂಡಿತವಾಗಿ ಖಂಡಿತವಾಗಿ ತಾವೇನ್ ಹೇಳಿದ್ರಿ ಅದು ಸತ್ಯವಾದ ಮಾತು. ನೆಕ್ಸ್ಟ್ ಯಾರು ಮಾತಾಡ್ತಾರೆ? ಹಲೋ ಸರ್, ಮಂಜೇಶ್ ಮಾತಾಡ್ದು. ಮಂಜೇಶ್ ಸರ್ ಮಾತಾಡಿ ಸರ್. ಸರ್, ನಿಮ್ಮ ಪ್ರೆಸೆಂಟೇಶನ್ ನೋಡಿ ತುಂಬಾ ಖುಷಿ ಆಯ್ತು. ನಮ್ಮ ಜೀವನದ ಪ್ರತಿ ಒಂದು ಹಂತದಲ್ಲೂ ಯಾರು ನಮಗೆ ಗುರುವಾಗಿದ್ರು, ಮಾರ್ಗದರ್ಶನ ಮಾಡಿದ್ರು, ಅವ್ರದ್ದು ಪ್ರತಿ ಒಂದು ನನಗೆ ನೆನಪಾಯ್ತು. ಥ್ಯಾಂಕ್ಸ್ ಫಾರ್ ರೀಕಾಲಿಂಗ್. ಇಲ್ಲಿ ಇದ್ದವ್ರು ಯಾರು ಇನ್ ಯಾರು ಮಾತಾಡಿಲ್ಲ ಮಾತಾಡಬಹುದು. ಓಕೆ, ಬಶೀರ್ ಅಹಮದ್. ಬಶೀರ್ ಅಹಮದ್, ಎಸ್ ಬಶೀರ್ ಅಹಮದ್ ಮಾತಾಡಿ. ಬಶೀರ್ ಅಹಮದ್, ನಿಮ್ಮ ಶಿಕ್ಷಕರ ಬಗ್ಗೆ ತರಬೇತಿ ಬಹಳ ಅತ್ಯುತ್ತಮವಾಗಿತ್ತು. ನನಗೆ ನಾನು ಒಬ್ಬ ಶಿಕ್ಷಕ, ನಮ್ಮ ತಂದೆನು ಶಿಕ್ಷಕರು, ನಮ್ಮ ತಾಯಿನೂ ಶಿಕ್ಷಕಿ, ನಮ್ಮ ವಂಶನೇ ಶಿಕ್ಷಕರ ವಂಶ, ನಮ್ಮ ಮಗಳೂ ಶಿಕ್ಷಕಿ ಆಗಿದ್ದಾಳೆ. ಅದರಿಂದ ಹಿಂದೆಲ್ಲ ಗುರುಗಳು ಅಂದ್ರೆ ಬಹಳ ಭಯ ಪಡ್ತಿದ್ವಿ ನಾವೆಲ್ಲ. ಗುರು ಕಂಡ್ರೆ ರಸ್ತೆಗೆ ಪಕ್ಕ ಸರಿದೋಗ್ಬಿಡ್ತಿದ್ವಿ. ಈಗ ಭಯನೇ ಇಲ್ಲ ಶಿಕ್ಷಕರಿಗೆ. ಸ್ವಲ್ಪ ಶಿಕ್ಷಕರು ಸ್ವಲ್ಪ ಭಯ ಇಟ್ಕೊಳ್ಳೋದು ಒಳ್ಳೇದು ಅನ್ನಿಸ್ತದೆ ಈಗಿನ ಪರಿಸ್ಥಿತಿಯಲ್ಲಿ. ಭಯ ಇದ್ರೆ ಒಳ್ಳೇದು ಅನ್ನೋದು ತಮ್ಮ ಅಭಿಪ್ರಾಯ. ಹೌದು, ಇನ್ಯಾರಾದ್ರೂ ಒಬ್ರಿಗೆ ಅವಕಾಶ ಇದೆ ಮಾತಾಡಿ. ಇನ್ಯಾರು ವೈಂಡ್ ಅಪ್ ಮಾಡ್ತೀರಿ ಸರ್? ಸರ್ ಸರ್ ಸರ್, ನನ್ನ ಧರ್ಮಪತ್ನಿ ಟೀಚರ್ ಪಕ್ಕದಲ್ಲಿ ಕೂತಿದ್ದಾರೆ, ನಿಮ್ ಕಾರ್ಯಕ್ರಮ ಮಾತಾಡಿಸ್ತೀರಿ? ಸಮಯ ಕಡಿಮೆ ಇದೆ, ಬೇಗ ಮಾತಾಡ್ರಿ. ಮಾತಾಡ್ರಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ ಮೇಡಮ್. ಟೀಚರ್ ಆಗಿ ಚೆನ್ನಾಗಿ ಮಾತಾಡಿ ಮೇಡಮ್. ನಾನು ಒಂದು ಟೀಚರ್ ಆಗಿದ್ದೀನಿ ಸರ್. ಮಗಳು ಟೀಚರ್. ನನ್ನ ಪ್ರೆಸೆಂಟೇಶನ್ ಹೇಗ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ, ನನ್ಗೆ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ ಸರ್. ನಾನು ಫಸ್ಟ್ ಇಂದ ಜಾಯಿನ್ ಆಗ್ಬೇಕಾಗಿತ್ತು, ಹಲವಾರು ಕಾರಣದಿಂದ ಆಗಕ್ಕಾಗಿಲ್ಲ. ಈ ಮೀಟಿಂಗ್ ರೆಕಾರ್ಡಿಂಗ್ ಆಗಿ ಯೂಟ್ಯೂಬ್ಗೆ ಬರ್ತದೆ. ನೀವ್ ಇಲ್ಲಿರೋರೆಲ್ಲರೂ ಕೂಡ ಯೂಟ್ಯೂಬ್ ವಿಡಿಯೋನ ಇನ್ನೊಂದು ವಿತ್ ಇನ್ ಅನ್ ಅವರ್ ನಾನು ಪೋಸ್ಟ್ ಮಾಡ್ತೀನಿ ಯೂಟ್ಯೂಬ್ಗೆ, ಜಯಪ್ರಕಾಶ್ ನಾಗ್ ತಿಳಿ ಚಾನಲ್ ಅಲ್ಲೇನೆ. ಸೊ ವಿಡಿಯೋ ಮೂಲಕ ನೀವು ನೋಡಬಹುದು ಮೇಡಮ್. ನಾವು ಸೇವೆ ಮಾಡ್ತಾ ಇದೀವಿ ಸರ್ ಮಕ್ಕಳಿಗೆ, ಆದಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಗುಡ್ ಮೇಡಮ್, ಗುಡ್, ಫೈನ್. ಸ್ನೇಹಿತರೆ, ಇವತ್ತು ನೀವೆಲ್ಲರೂ ಕೂಡ ತುಂಬಾ ಭಾಗವಹಿಸಿದ್ರಿ. ಲಾಸ್ಟ್ ಅಲ್ಲಿ ನನಗೆ ತಂತ್ರಜ್ಞಾನದಲ್ಲಿ ಯಾರೋ ಒಬ್ರು ಲೇಟ್ ಆಗಿ ಬಂದವ್ರನ್ನು ಅಲೋ ಮಾಡೋಣ ಅಂತ ಹೋದಾಗ ಅಲ್ಲಿ ಬಟನ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಸೊ ಇನ್ಮೇಲೆ ನಾನು ಈ ತರ ಪ್ರೆಸೆಂಟೇಶನ್ ಮಾಡಿದ್ಮೇಲೆ ಮಾಡೋ ಸಂದರ್ಭದಲ್ಲಿ ಮಧ್ಯದಲ್ಲಿ ಬಂದವ್ರನ್ನ ತಗೊಳಕ್ಕೆ ಹೋಗಲ್ಲ, ಯಾಕೆಂದ್ರೆ ಏನೋ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಸೊ ಆರಂಭದಲ್ಲೇನೆ ನಮ್ ಜೊತೆ ಸೀರಿಯಸ್ ಪ್ರೆಸೆಂಟೇಶನ್ ಇದೆ ಅಂತ ಗೊತ್ತಾದಾಗ ಆರಂಭದ ಮೂರ್ನಾಲ್ಕು ನಿಮಿಷದ ಒಳಗಡೆನೆ ಜಾಯಿನ್ ಆಗ್ಬಿಡಿ. ಟೈಮ್ ಹೇಳಿರ್ತೀನಲ್ಲ, ಆ ಟೈಮ್ ಕರೆಕ್ಟ್ ಆಗಿ ಜಾಯಿನ್ ಆಗ್ಬಿಟ್ರೆ ಇಟ್ಸ್ ಆಲ್ವೇಸ್ ಬೆಟರ್. ಸಂಜೆ ಫೇಸ್ಬುಕ್ ಲೈವ್ ಅಲ್ಲಿ ಭೇಟಿ ಆಗೋಣ. ಈ ಯೂಟ್ಯೂಬ್ ಕೆಳಗಡೆನೆ ನೀವು ಕಾಮೆಂಟ್ ಮಾಡಿರಿ, ಆ ಕಾಮೆಂಟ್ಸ್ ನಾನು ಫೇಸ್ಬುಕ್ ಲೈವ್ ನಲ್ಲಿ ಇವತ್ತು ಓದ್ತೇನೆ. ಮತ್ತೆ ಸ್ಮೈಲ್ ಕಾಂಪಿಟೇಷನ್, ಸ್ಮೈಲ್ ಬಗ್ಗೆನೂ ಸ್ವಲ್ಪ ನಿಮ್ಗೆ ಏನೇನ್ ಅನ್ಸುತ್ತೆ ಸ್ವಲ್ಪ ಮೆಸೇಜ್ ಗಳನ್ನ ಇವತ್ತು ಹಾಕ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೇನ್ ಡಿಸ್ಕನೆಕ್ಟ್ ಆಗುತ್ತೆ ಅಲ್ಲಿಗೆ ಈ ಕಾರ್ಯಕ್ರಮ ಎಂಡ್ ಆಗುತ್ತೆ. ನೀವು ಇಲ್ಲಿ ಆಗಮಿಸಿ ನನ್ನ ಜೊತೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ